हाय हेलो एल्लरिगू नमस्कार वेलकम बैक टू माय यूट्यूब चैनल बहळष्टु दिनगळ नंतर मत्ते वीडियोस ना माड्ता इदीनि आदष्टु प्रयत्न पड्तीनि कंटिन्यूअस आगि वीडियो माड्लिक्के मोदलनेदागि अदक्के क्षमे इरलि याकंद्रे वर्क प्रेशर इंद वीडियो एडिट माड्लिक्के मत्ते कंटेंट क्रियेट माड्लिक्के टाइम ननगे अष्टकोंदु सिक्ता इल्ल माइट बी प्रायोरिटी लिस्ट अल्लि इट्कोळ्ळिक्के आग्ता इल्ल हागागि सॉरी दयविट्टु क्षमे इरलि ಇವತ್ತಿನ ಈ ವಿಡಿಯೋ ಬಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಡ್ಯಾನ್ಸಿಂಗ್ ಮಾಡ್ಬೋದಾ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಎವಿ ಎಕ್ಸಸೈಸಸ್ ಮಾಡ್ಬೋದಾ ಅನ್ನೋದು ಒಂದು ಕ್ವಶನ್. ಡ್ಯಾನ್ಸಿಂಗ್ ವಿಷಯಕ್ಕೆ ಬಂದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಸೇಫ್ ಅಥವಾ ಅನ್ಸೇಫ್ ಅಂತ ಹೇಳೋದಾದರೆ ಸ್ಮಾಲ್ ಸ್ಟೆಪ್ಸ್ಗಳು ಖಂಡಿತವಾಗಿಯೂ ಮಾಡ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಅಂದರೆ ಚಿಕ್ಕ ಚಿಕ್ಕ ಮೂಮೆಂಟ್ಗಳನ್ನ ಮಾಡೋದ್ರಿಂದ ಬಾಡಿ ಕೂಡ ಎಕ್ಸಸೈಸ್ ಆಗುತ್ತೆ, ಬಾಡಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆದರೆ ನಿಮ್ಮದೇನಾದ್ರೂ ಟ್ರೀಟ್ಮೆಂಟ್ ತೊಗೊಂಡು ಪ್ರೆಗ್ನೆನ್ಸಿ ಕ್ಯಾರಿಂಗ್ ಆಗಿದ್ದೀರಾ ಆ ರೀತಿಯಾಗಿ ಎಲ್ಲ ಅಂತ ಅಂದಾಗ ಬಿಫೋರ್ ಡೂಯಿಂಗ್ ದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಡ್ಯಾನ್ಸಿಂಗಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ. ಇದು ಖಂಡಿತ ಬಾಡಿಯಲ್ಲಿ ಬ್ಲಡ್ ಫ್ಲೋ ಇರ್ಬೋದು, ಮೆಟಬಾಲಿಸಮ್ ಎಲ್ಲ ಇನ್ಕ್ರೀಸ್ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಆದರೆ ನೀವೇನಾದ್ರೂ ಏನಾದರೂ ಪ್ರೆಗ್ನೆನ್ಸಿಯಲ್ಲಿ ನಿಮಗೇನಾದ್ರೂ ಒಂದು ಕ್ರಿಟಿಕಲ್ ಕಂಡೀಷನ್ ಇದೆ ಅನ್ನೋದೇನಾದರೂ ಮೊದಲೇ ಇನ್ಫಾರ್ಮ್ ಮಾಡಿದ್ದಾರೆ ಅಂತ ಅಂದರೆ ದಯವಿಟ್ಟು ಈ ರೀತಿಯಾದ ರಿಸ್ಕ್ಗಳನ್ನ ತಗೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲ್ಲ. ಸ್ಮಾಲ್ ಮೂಮೆಂಟ್ಸ್ಗಳನ್ನ ಮಾಡೋದು ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ವಿಡಿಯೋ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಸಿಗೋಸ್ಕರ ಮಾತಾ ಫುಡ್ ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು.